ರಾಜ್ಯ ಸಾರಥಿ ಆಗ್ತಾ ಇದ್ದ ಹಾಗೇನೆ ಬಿವೈ ವಿಜಯೇಂದ್ರ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಕಾರ್ಯಕರ್ತರ ಮನೆಗಳಿಗೆ ಭೇಟಿಯನ್ನ ನೀಡಿದಾಯಿತು ಇದೀಗ ಆರ್ಎಸ್ಎಸ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಚಾಮರಾಜಪೇಟೆಯಲ್ಲಿ ಕೇಶವ ಕೃಪಕ್ಕೆ ಭೇಟಿಯನ್ನ ನೀಡಿದ್ದಾರೆ ವಿಜಯೇಂದ್ರ ಸಂಘದ ಪ್ರಮುಖರ ಆಶೀರ್ವಾದವನ್ನ ಪಡೆದಿದ್ದಾರೆ ಬಿವೈ ವಿಜಯೇಂದ್ರ ಅಮಿತ್ ಶಾ ಹಾದಿಯಲ್ಲಿ ಬಿವೈ ವಿಜಯೇಂದ್ರ ಹೆಜ್ಜೆ ಇಡ್ತಿದ್ದಾರೆ ಎಲ್ಲ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಬಲಪಡಿಸುತ್ತೇನೆ ಈ ದೃಷ್ಟಿಯಿಂದ ಬೂತ್ ಅಧ್ಯಕ್ಷ ಶಶಿಧರ್ ಮನೆಗೆ ಭೇಟಿ ಕೊಟ್ಟೆ ಬೂತ್ ಗೆದ್ರೆ ದೇಶ ಗೆಲ್ತೇವೆ ಅನ್ನೋದು ಅಮಿತ್ ಶಾ ನಡ್ಡಾ ವಿಶ್ವಾಸ ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಗೌರವ ಸಿಗಲಿದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಹೊಸ ಸಾರತಿ ನೂತನ ಸಾರತಿ ಆಯ್ಕೆ ಆಗ್ತಾ ಇದೆ ಹಾಗೇನೆ ಬಿಜೆಪಿ ಅಲ್ಲಿ ಹೊಸ ಕಂಪನ ಕೂಡ ಶುರು ಆಗ್ತಾ ಇದೆ ಹೆಸರು ಅನೌನ್ಸ್ ಆಗ್ತಾ ಇದೆ ಹಾಗೇನೆ ಬಿವೈ ವಿಜಯೇಂದ್ರ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ ಈ ಹಿಂದೆ ಆಕ್ಟಿವ್ ಇದ್ರು ಬಟ್ ಈಗ ಅಫೀಷಿಯಲ್ ಆಗಿ ಅಧಿಕೃತವಾಗಿ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಕಾರ್ಯಕರ್ತರ ಮನೆಗೆ ಭೇಟಿ ಕೊಡ್ತಾ ಇರೋದು ಜೊತೆಗೆ ಆರ್ಎಸ್ಎಸ್ ನಾಯಕರ ಮನೆಗೆ ಭೇಟಿ ಕೊಡ್ತಿರೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ ಆರ್ಎಸ್ಎಸ್ ನಾಯಕರ ಮನೆಗೂ ಕೂಡ ಭೇಟಿಯನ್ನ ಕೊಡ್ತಾ ಇರುವಂತದ್ದು ಚಾಮರಾಜಪೇಟೆಯಲ್ಲಿ ಇರುವಂತ ಕೇಶವ ಕೃಪಕ್ಕೆ ಭೇಟಿಯನ್ನ ನೀಡಿದ್ದಾರೆ ವಿಜಯೇಂದ್ರ ಅವರು ಸಂಘದ ಪ್ರಮುಖರ ಆಶೀರ್ವಾದವನ್ನ ಪಡೆದಿದ್ದಾರೆ ಬಿವೈ ವಿಜಯೇಂದ್ರ ಸಂಘದ ಪ್ರಮುಖರನ್ನ ಮರೆಯೋ ಹಾಗಿಲ್ಲ ಆರ್ಎಸ್ಎಸ್ ಅಂತ ಅಂದಾಗ ಅದರ ಅಂಗ ಸಂಸ್ಥೆ ಅಥವಾ ಅಂಗ ಪಕ್ಷ ಅಂತ ನಾವು ನೋಡಿದಾಗ ಅದು ಬಿಜೆಪಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಆರ್ಎಸ್ಎಸ್ ಅಂತ ಅಂದಾಗ ಸಂತೋಷ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ ಸಂತೋಷ್ ಮತ್ತು ಯಡಿಯೂರಪ್ಪನವರು ಅಷ್ಟಕ್ಕಷ್ಟೇ ಇಬ್ಬರಿಗೂ ಆಗ ಬರೋದಿಲ್ಲ ಬಣ ರಾಜಕೀಯ ಕೂಡ ನಡೆದಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗುವುದಕ್ಕೆ ಕಾರಣ ಒಳ ಪ್ರತಿಷ್ಠೆ ಅದು ಸಂತೋಷ್ ಮತ್ತು ಯಡಿಯೂರಪ್ಪನವರು ಅನ್ನುವಂತ ವಿಚಾರಕ್ಕೆ ಈಗ ಸಂಘದ ಪರಿವಾರದವರನ್ನು ಬಿಟ್ಟು ಹೋಗಾಗಿಲ್ಲ ಸಂತೋಷ್ ಅವರಿಗೆ ವಿಜಯೇಂದ್ರ ಅವರ ಆಯ್ಕೆ ಒಮ್ಮತ ಇದೆಯಾ ಇಲ್ವಾ ಅಸಮಾಧಾನ ಇದೆಯಾ ಇಲ್ವಾ ಗೊತ್ತಿಲ್ಲ ಬಟ್ ಒಗ್ಗಟ್ಟಾಗಿದ್ದೀವಿ ಅನ್ನೋದು ಮೆಸೇಜ್ ಪಾಸ್ ಮಾಡಬೇಕಾಗಿದೆ ಆ ಕಾರಣಕ್ಕೂ ಕೂಡ ಸಂಘದ ಪ್ರಮುಖರನ್ನ ಭೇಟಿ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಬೇಕು ಬಲವರ್ಧನೆ ಮಾಡಬೇಕು ಲೋಕಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕು ಅತಿ ಹೆಚ್ಚು ಸೀಟ್ಗಳನ್ನ ಪಡೆದುಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ತಳಮಟ್ಟದಿಂದಲೂ ಕೂಡ ಭದ್ರ ಮಾಡ್ಕೊಳ್ತಾ ಹೋಗಬೇಕು ಅನ್ನುವಂತ ಉದ್ದೇಶದಿಂದ ಈ ತರ ನಾನು ಭೇಟಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎರಡೆರಡು ಆಂಗಲ್ ಅನ್ನು ನೋಡ್ತಾ ಇರಬಹುದು ಒಂದು ಆರ್ಎಸ್ಎಸ್ ಆರ್ಎಸ್ಎಸ್ ನ ಸಂತೋಷ್ ಅವರ ವಿಚಾರ ಮತ್ತು ಬಿಜೆಪಿ ಅಂತಂದ್ರೆ ಆರ್ಎಸ್ಎಸ್ ಬಿಜೆಪಿಯ ತತ್ವ ಸಿದ್ಧಾಂತ ಅಥವಾ ಎಲೆಕ್ಷನ್ ಅಂತ ಬಂದಾಗ ಆರ್ಎಸ್ಎಸ್ ಪ್ರಮುಖ ಪಾತ್ರ ವಹಿಸುತ್ತೆ ಅವರನ್ನು ಕೂಡ ಒಗ್ಗೂಡಿಸಿಕೊಂಡು ಹೋಗಬೇಕಾಗುತ್ತೆ ಎಷ್ಟು ಬಾರಿ ಬಿಜೆಪಿ ಮತ್ತು ಸಂಘ ಪರಿವಾರದವರ ಭಿನ್ನಮತದಿಂದಲೇ ಸಮಸ್ಯೆಗಳಿಗೆ ಎದುರಾಗಿದೆ ಸೋಲ್ಗಳಾಗಿದೆ ಹಾಗಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಎಲ್ಲರ ಆಶೀರ್ವಾದ ನನಗಿದೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ವಿಜಯೇಂದ್ರ ಅವರಿಗೆ ಇದೆ ಆ ಕಾರಣಕ್ಕಾಗಿ ಈಗ ಹೆಸರು ಅನೌನ್ಸ್ ಆಗ್ತಾ ಇದ್ದ ಹಾಗೇನೇ ನೆನ್ನೆಯಿಂದನೇ ಫುಲ್ ಆಕ್ಟಿವ್ ಆಗಿದ್ದಾರೆ ಕೆಲವೊಂದಷ್ಟು ಕಾರ್ಯಕರ್ತರ ನಿವಾಸಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು ಮತ್ತು ಪ್ರಮುಖರು ಅಂತ ಕರೆಸ್ಕೊಂಡಿರೋರು ಬಿಜೆಪಿಯಲ್ಲಿ ಇರುವವರು ಮತ್ತು ಸಂಘ ಪರಿವಾರದಲ್ಲಿ ಇರೋರು ಅವರ ಮನೆಗಳಿಗೆ ಹೋಗುವಂತ ಪ್ಲಾನ್ ಕೂಡ ಇದೆ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ಆಯ್ಕೆ ವಿಚಾರ ಖುಷಿ ಇದೆಯಾ ಕೆಲವರಿಗೆ ಖುಷಿ ಇದೆ ಕೆಲವರಿಗೆ ಅಸಮಾಧಾನ ಇದೆ ಅದು ಬಹಿರಂಗವಾಗಿ ಕೂಡ ಹೇಳ್ಕೊಂಡಿದ್ದಾರೆ ಕೆಲವರು ಸೋ ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರೋದು ವಿಜಯೇಂದ್ರ ಅವರ ಮುಂದೆ ಇರುವಂತ ಒಂದು ದೊಡ್ಡ ಟಾಸ್ಕ್ ಆ ಕಾರಣಕ್ಕಾಗಿ ಹೆಸರು ಆಫೀಷಿಯಲ್ ಆಗಿ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಅವರ ಮುಂದೆ ಇರುವಂತ ಎಲ್ಲಾ ಟಾಸ್ಕ್ ಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಫುಲ್ ಆಕ್ಟಿವ್ ಆಗಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ ಒಂದು ಕಡೆ ಎಲ್ಲಿ ಕಾರ್ಯಕರ್ತನ ಮನೆಗೆ ಹೋಗ್ತಾರೆ ರಾಜ್ಯಾಧ್ಯಕ್ಷರೇ ರಾಜ್ಯಾಧ್ಯಕ್ಷರು ಅಂತ ಆಯ್ಕೆ ಹಾಕ್ತಿದ್ದ ಹಾಗೇನೆ ಕಾರ್ಯಕರ್ತನ ಮನೆಗೆ ಬರ್ತಾರೆ ಅಂತ ಅಂದ್ರೆ ಅದು ವೋಟ್ ಕನ್ವರ್ಟ್ ಆಗುತ್ತೆ ಅಥವಾ ಆ ಬೂತ್ ನಲ್ಲಿ ಎಷ್ಟು ಬಿಜೆಪಿ ವೋಟ್ ಇತ್ತು ಅದೆಲ್ಲ ಭದ್ರ ಆಗುತ್ತೆ ಅನ್ನೋದೊಂದು ಪ್ಲಾನ್ ಇದೆ ಇನ್ನೊಂದು ಕಡೆಯಲ್ಲಿ ಆರ್ಎಸ್ಎಸ್ ಆರ್ಎಸ್ಎಸ್ ಅನ್ನೋದು ಅಂಗಸಂಸ್ಥೆ ಅದನ್ನು ಮರೆಯೋ ಹಾಗೆ ಇಲ್ಲ ಇವತ್ತು ಬಿಜೆಪಿ ಏನೇ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಳುತ್ತೆ ಅಂತಂದ್ರೆ ರಾಜ್ಯದಲ್ಲಿ ಆಗಿರಬಹುದು ಹೈಕಮಾಂಡ್ ಮಟ್ಟದಲ್ಲಿ ಆಗಿರಬಹುದು ಆರ್ಎಸ್ಎಸ್ ಪ್ರಮುಖ ಪಾತ್ರ ವಹಿಸುತ್ತೆ ಬಟ್ ರಾಜ್ಯದ ಲೆಕ್ಕಾಚಾರಕ್ಕೆ ಬಂದಾಗ ಆರ್ಎಸ್ಎಸ್ ಮತ್ತು ಬಿಜೆಪಿ ಅಂತ ಬಂದಾಗ ನಾವು ಯಡಿಯೂರಪ್ಪನವರ ಒಂದು ಕಡೆ ನೋಡ್ತೀವಿ ಇನ್ನೊಂದು ಕಡೆಯಲ್ಲಿ ಸಂತೋಷ್ ಅವರನ್ನು ಒಂದು ಕಡೆ ನೋಡ್ತೀವಿ ಇಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ ಹಾಗಾಗಿ ಆ ಮೆಸೇಜ್ ಪಾಸ್ ಆಗಬಾರದು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಒಂದೇ ಎಲ್ಲರಿಗೂ ಗೌರವ ಸಿಗುತ್ತೆ ಅನ್ನೋದೊಂದು ಮೆಸೇಜ್ ಕಾರ್ಯಕರ್ತರಿಗೂ ಕೂಡ ಪಾಸ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಬಿಜೆಪಿ ಎಷ್ಟೇ ಆಕ್ಟಿವ್ ಆಗಿದ್ರೂ ನೂತನ ಸಾರಥಿ ಇಲ್ಲದೆ ಇಲ್ಲಿವರೆಗೂ ಕುಗ್ಗೋಗಿದ್ದಂತೂ ಸತ್ಯ ಅದನ್ನ ಅವರೀಗ ಓವರ್ಕಮ್ ಮಾಡಬೇಕು ಅಯ್ಯೋ ನಮಗೆ ರಾಜ್ಯಾಧ್ಯಕ್ಷರಿಲ್ಲ ಅಯ್ಯೋ ರಾಜ್ಯಾಧ್ಯಕ್ಷರಿಲ್ಲ ಅಂತ ಕಾರ್ಯಕರ್ತರು
ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಂದಷ್ಟು ವಿಚಾರಗಳು ಬಂದಾಗ ಗಟ್ಟಿ ಧ್ವನಿಯಲ್ಲಿ ಮಾತನಾಡೋದಕ್ಕೆ ಯಾವ ನಾಯಕತ್ವ ಕೂಡ ಇರಲಿಲ್ಲ, ನಾಯಕತ್ವದ ಕೊರತೆ ಇತ್ತು. ಬಟ್ ಈಗ ಹಾಗಲ್ಲ, ವಿಜಯೇಂದ್ರ ಅವರು ಇದ್ದಾರೆ, ಅದನ್ನ ಸರಿಪಡಿಸಿಕೊಂಡು ಹೋಗಬೇಕು, ಮತ್ತಷ್ಟು ಶಕ್ತಿ ತುಂಬಬೇಕು, ಮತ್ತಷ್ಟು ಬಲ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೆಸರನ್ನ ಅನೌನ್ಸ್ ಮಾಡಿದ್ದೆ ತಡ ಫುಲ್ ಆಕ್ಟಿವ್ ಆಗಿದ್ದಾರೆ, ಪಾದರಸದಂತೆ ಓಡಾಡ್ತಾ ಇದ್ದಾರೆ. ಇದಕ್ಕೆ ಕಾರಣಗಳು ನಾನು ಆಗಲೇ ಹೇಳ್ತಾ ಇದ್ದೆ. ಇಲ್ಲಿವರೆಗೂ ನಾಯಕ ಇಲ್ಲ ಅನ್ನೋ ಬೇಸರ ಇತ್ತು, ಆ ಬೇಸರ ಶಮನ ಆಗಬೇಕು. ಇಲ್ಲಿವರೆಗೂ RSS ಮತ್ತು BJP ಅಂತ ಬಂದಾಗ ರಾಜ್ಯದ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿದ್ವು, ಒಂದಷ್ಟು ಶೀತಲ ಸಮರಗಳು ನಡೀತಾ ಇದ್ವು, ಅದು ಇನ್ಮೇಲೆ ನಡೆಯಲ್ಲ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಬೇಕಾಗಿದೆ. ನಾವೆಲ್ಲರೂ ಒಂದೇ, ನಮಗೆಲ್ಲರ ಸಪೋರ್ಟ್ ಇದೆ. ವಿಜಯೇಂದ್ರ ಆಯ್ಕೆ ಆಗಿರೋದು RSSಗೂ ಕೂಡ ಖುಷಿ ತರಿಸಿದೆ, ಅಥವಾ RSSನ್ನು ಕೂಡ ವಿಜಯೇಂದ್ರ ಅವರು ಸ್ಮರಿಸಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಕೂಡ ಪಾಸ್ ಆಗಬೇಕಾಗಿದೆ. ಅದರ ಜೊತೆಗೆ ಯಾರೇ ಅಧ್ಯಕ್ಷರಾದ್ರೂ BJP ಅಧಿಕಾರಕ್ಕೆ ಬಂದ್ರೂ ನಮಗೆ ನಮ್ಮ ಕಾರ್ಯಕರ್ತರೇ ಮುಖ್ಯ, ನಮ್ಮ ಬೂತ್ ಮಟ್ಟದ ನಾಯಕರುಗಳೇ ನಮಗೆ ಮುಖ್ಯ, ನಮ್ಮ ಸ್ಥಳೀಯ ಮಟ್ಟದ ನಾಯಕರೇ ನಮಗೆ ಮುಖ್ಯ. BJP ಅಂತಂದರೆ ಎಲ್ಲರೂ ಒಂದೇ, ನಾವು ಕಾರ್ಯಕರ್ತರು, ಸದಸ್ಯರು, ಸಚಿವರು, ಶಾಸಕರು, CM, PM ಈ ಥರ ಎಲ್ಲ ತಾರತಮ್ಯ ಮಾಡಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡಬೇಕಾಗಿದೆ. ಒಟ್ಟಾರೆ ಎಲ್ಲ ಆ್ಯಂಗಲಿಂದಲೂ ಕೂಡ ತನ್ನ ಆಯ್ಕೆಯನ್ನು ಯಾರೂ ಅಯ್ಯೋ ವಿಜಯೇಂದ್ರವ್ರ ಆಯ್ಕೆ ಆಗಿ ಈ ಥರ ಆಗ್ಬಿಡ್ತು, ಆ ಥರ ಆಯಿತು ಅಂತ ಹೇಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಲರ್ಟ್ ಆದಂಗೆ ಕಾಣ್ತಾ ಇದೆ. ಒಂದೊಂದು ಹೆಜ್ಜೆಯನ್ನು ಬಹಳ ಅಳೆದು ತೂಗಿ ಬಹಳ ಪ್ಲ್ಯಾನ್ಡ್ ಆಗಿ ಇರ್ತಾ ಇರೋದಂತೂ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು BJPಗೂ ಕೂಡ ಒಂದು ಹೊಸ ಕಂಪನವನ್ನು ತಂದಿದೆ ಅಂತಂದರೆ ಸುಳ್ಳಾಗ್ಲಿಕ್ಕಿಲ್ಲ. ಲೋಕಸಭಾ ಚುನಾವಣೆಗೆ ಒಬ್ಬ ಅಧ್ಯಕ್ಷರ, ಒಬ್ಬ ಸಾರಥಿಯ ಅವಶ್ಯಕತೆ BJPಗೆ ಖಂಡಿತವಾಗಿಯೂ ಅನಿವಾರ್ಯವಾಗಿ ಬೇಕಾಗಿತ್ತು. ಯಡಿಯೂರಪ್ಪನವರ ಹೆಸರನ್ನು ಹೇಳ್ಕೊಂಡೇ ಹೋದರೆ ಅದು ಕಷ್ಟ ಆಗ್ತಾ ಇತ್ತು. ಕಾರಣ BJPಯವರೇ ನೀಡಿರುವಂಥದ್ದು ವಯಸ್ಸಾಗಿದೆ ಅನ್ನುವಂಥ ಕಾರಣಕ್ಕೆ ಅವರನ್ನು ಅಧಿಕಾರದಿಂದ ಇಳಿಸಿದ್ದೀವಿ ಅಂತ, ಆ ಕಾರಣಕ್ಕಾಗಿ ನೂತನ ಸಾರಥಿಯ ಅವಶ್ಯಕತೆ ಇತ್ತು, ಅದು ಆಯ್ಕೆನೂ ಆಗಿದೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬೂತ್ ನಂಬರ್ 40, ಇಲ್ಲಿ ನಮ್ಮ ಬೂತಿನ ಅಧ್ಯಕ್ಷ ಆಗಿರ್ತಕ್ಕಂತ ಶಶೀಂದರ್ ಅವರು ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆಯಾಗಿ 58,282 ಬೂತ್ಗಳು ಕರ್ನಾಟಕ ರಾಜ್ಯದಲ್ಲಿದೆ. ಎಲ್ಲ ಬೂತ್ಗಳಲ್ಲಿ ಪಕ್ಷದ ಸಂಘಟನೆಯನ್ನ ಬಲಪಡಿಸಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ನಮ್ಮ ಗಾಂಧಿನಗರ ಬೂತಿನ ಅಧ್ಯಕ್ಷ ಇರತಕ್ಕಂಥ ಶಶೀಂದರ್ ಅವರ ಮನೆಗೆ ಭೇಟಿಯನ್ನು ನೀಡಿದ್ದೇನೆ. ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು, ಇಂದಿನ ಗೃಹ ಸಚಿವರು, ಅದೇ ರೀತಿ ನಮ್ಮ ಇಂದಿನ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾಜಿ ಅವರು, ಅವರ ಒಂದು ಕಲ್ಪನೆ ಇವತ್ತು ಬೂತ್ ಗೆದ್ದರೆ ದೇಶ ಗೆಲ್ತೇವೆ ಅನ್ನೋದು, ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಕಲ್ಪನೆ. ಹಾಗಾಗಿ ಇವತ್ತು ಗಾಂಧಿನಗರದ ಬೂತನ್ನು ಭೇಟಿಯನ್ನು ಕೊಡೋದ್ರ ಮೂಲಕ, ನಮ್ಮ ಅಧ್ಯಕ್ಷರ ಮನೆಗೆ ಭೇಟಿಯನ್ನು ಕೊಡೋದ್ರ ಮೂಲಕ ನಾ ಅಧ್ಯಕ್ಷ ಆಗಿ ಮೊದಲ ದಿನ ಇವತ್ತು ನಮ್ಮ ಒಬ್ಬ ಕಾರ್ಯಕರ್ತ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಮ್ಮ ಬೂತಿನ ಅಧ್ಯಕ್ಷರ ಮನೆಗೆ ಭೇಟಿ ನೀಡಿರ್ತಕ್ಕಂಥ ನಂಗೆ ತುಂಬ ಸಂತೋಷ ತಂದಿದೆ. ಇವತ್ತು ನಮ್ಮ ರಾಷ್ಟ್ರೀಯ ಘಟಾನುಘಟಿ ನಾಯಕರುಗಳು ಕೂಡ ಬೂತಿನ ಅಧ್ಯಕ್ಷರಾಗಿ ಈ ಮಟ್ಟಕ್ಕೆ ಬೆಳೆದು ಬಂದಿರತಕ್ಕಂಥವ್ರು. ಭಾರತೀಯ ಜನತಾ ಪಾರ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ಮಾನ್ಯತೆ ಇದೆಯೋ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ಗೌರವನ ಕೊಡ್ತೇವೋ ಅದೇ ಗೌರವವನ್ನು ಒಂದು ಬೂತಿನ ಅಧ್ಯಕ್ಷರು ಕೂಡ ನಾವು ಗೌರವನ ಕೊಡ್ತಕ್ಕಂಥದ್ದು, ಇದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಶೇಷತೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬೂತ್ ನಂಬರ್ 40, ಇಲ್ಲಿ ನಮ್ಮ ಬೂತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಶಶೀಂದರ್ ಅವರು ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ರಾಕೇಶ್, BJPಗೆ ನೂತನ ಸಾರಥಿ ಆಯ್ಕೆ ಆಗ್ತಾ ಇದ್ದ ಹಾಗೇನೆ BJPಯಲ್ಲಿ ಹೊಸದೊಂದು ಕಂಪನ ಕೂಡ ಶುರುವಾಗಿದೆ, ಮತ್ತು ವಿಜಯೇಂದ್ರ ಅವರು ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಏನೆಲ್ಲ ಟಾಸ್ಕ್ಗಳು ಸದ್ಯ ಅವರ ಎದುರು ಇದೆ, ಮತ್ತು ಅದೆಲ್ಲವನ್ನ ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ? ನೀತಿ ನಿಯೋಜಿತ ರಾಜ್ಯಾಧ್ಯಕ್ಷರಾಗಿರುವ DY ವಿಜಯೇಂದ್ರ ಅವರು ಇವತ್ತು ತಮ್ಮ ಮೊದಲ ದಿನದ ದಿನಚರಿಯನ್ನು ಆರಂಭಿಸಿದ್ದಾರೆ. ಅಂದ್ರೆ ನಿನ್ನೆ ಪಕ್ಷಾಧ್ಯಕ್ಷರಾಗಿ ಘೋಷಿಸಿದಂತಹ ಬಳಿಕ ಇವತ್ತು RSS ನ ಕೇಂದ್ರ ಕಚೇರಿ ಕೇಶವಕುಟ್ಟಕ್ಕೆ ಭೇಟಿ ನೀಡಿ ಅಲ್ಲಿನ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಿ ತಂದೆಯವರ ನಿವಾಸ ಧವಳಗಿರಿಗೆ ತೆರಳಿದ್ದಾರೆ. ಇದಿಷ್ಟು ಇವತ್ತಿನ ಅವರ ವೈಯಕ್ತಿಕ ಕಾರ್ಯಕ್ರಮ. ಅದರ ಹೊರತುಪಡಿಸಿ ಅವರ ಉಳಿದಂತಹ ಕಾರ್ಯಕ್ರಮಗಳು ಹಾಗೆ ಸವಾಲಿನ ಅದು ಬಹಳಷ್ಟು ಇರೋದನ್ನ ನಾವು ಗಮನಿಸಬಹುದು. ಮೊದಲನೇದಾಗಿ ಪಕ್ಷದ ಒಳಗಿರುವಂತಹ ಭಿನ್ನಾಭಿಪ್ರಾಯವನ್ನ ಆಂತರಿಕ ಕಲಹವನ್ನ ಅವರು ಮೆರೆದು ಬಿಡಿಸಬೇಕಾದಂತಹ ಅನಿವಾರ್ಯತೆ ಇದೆ. ಬಡ ರಾಜಕಾರಣಗಳನ್ನ ಮೆಟ್ಟಿ ನಿಂತು
ಪಕ್ಷವನ್ನು ಸದೃಢವಾಗಿ ಕಟ್ಟುವಂತಹ ಅನಿವಾರ್ಯತೆ ಕೂಡ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಇವತ್ತು ಕಳೆದ ಬಾರಿಯ ಚುನಾವಣೆಯಲ್ಲಿ ಗಾಂಧಿನಗರ ಕ್ಷೇತ್ರದಲ್ಲಿ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ದುಡಿದಿದ್ದಂತಹ ಕಾರ್ಯಕರ್ತರೊಬ್ಬರ ನಿವಾಸಕ್ಕೆ ಅವರು ಭೇಟಿಯನ್ನು ನೀಡಿ ಅವರ ಬಳಿ ಮಾತುಕತೆ ನಡೆಸಿ ಪಕ್ಷದ ಕಾರ್ಯಚಟುವಟಿಕೆಯಿಂದ ದೂರ ಉಳಿದಂತಹ ಅವರಿಗೆ ಮತ್ತೆ ಸ್ಥೈರ್ಯವನ್ನು ತುಂಬಿ ಪುನಃ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಮನಸ್ಥೈರ್ಯವನ್ನು ಕೊಟ್ಟು ಅವರನ್ನ ಪಕ್ಷ ಸಂಘಟನೆಗೆ ತೊಡಗಿಸುವುದಕ್ಕೆ ಹೇಳಿ ಬಂದಿದ್ದಾರೆ. ಹೀಗೆ ಇವತ್ತಿನಿಂದ ಆರಂಭಗೊಂಡಂತೆ ಪಕ್ಷದಲ್ಲಿ ಎಲ್ಲೆಲ್ಲಿ ಮುನಿಸುಗಳಿದೆ ಆ ಎಲ್ಲಾ ಮುನಿಸುಗಳನ್ನ ದೂರದಲ್ಲಿ ತಳ್ಳಿ ಪಕ್ಷ ಸಂಘಟನೆಯನ್ನು ಮಾಡುವ ವಾಗ್ದಾನವನ್ನ ವಿಜಯೇಂದ್ರ ಅವರು ಮಾಡಿದ್ದಾರೆ. ಎಲ್ಲಾ ಬೂತ್ಗಳಿಗೂ ತೆರಳಿ ಪಕ್ಷ ಸಂಘಟನೆ ಕಾರ್ಯವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಹಾಗೆ ಹಿರಿಯರು ಪಕ್ಷದಲ್ಲಿ ಯಾರ್ಯಾರಿಗೆ ಅಸಮಾಧಾನವಿದೆ ಅವರೆಲ್ಲರನ್ನ ಭೇಟಿ ಮಾಡಿ ಅವರನ್ನ ಸಮಾಧಾನ ಮಾಡುವಂತಹ ಪ್ರಕ್ರಿಯೆಯನ್ನು ತಾವು ತೊಡಗಿಸಿಕೊಳ್ಳುವ ಮಾತನ್ನ ಹೇಳ್ಕೊಂಡಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ತಮಗೆ ಎದುರಾಗಿರುವ ಸಮಾನಿನ ಕೆಲಸವನ್ನ ಸವಾಲಿನ ವಿಚಾರವನ್ನ ಸಾಕಿ ಪಕ್ಷ ಸಂಘಟನೆಯನ್ನ ಮಾಡಿ ತಾನು ಸಮರ್ಥ ನಾಯಕ ಅನ್ನೋದನ್ನ ತೋರಿಸಬೇಕಾದಂತಹ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿಕೊಂಡು ಹೋಗ್ತಿದ್ದಾರೆ. ವಿಜಯೇಂದ್ರ ಅವರು ಎದುರಿಗಿರುವುದು ಒಂದು ತಮ್ಮ ಪಕ್ಷದೊಳಗಿನ ಈ ಆಂತರಿಕ ಭಿನ್ನಮತದ ಜೊತೆಗೆ ಆಡಳಿತ ಪಕ್ಷವನ್ನು ಕೂಡ ಸಮರ್ಥವಾಗಿ ಎದುರಿಸಬೇಕಾಗ್ತದೆ. ಹಾಗೆ ಮೈತ್ರಿ ಪಕ್ಷದ ಜೊತೆಗೆ ಹೊಂದಾಣಿಕೆ ಇಟ್ಟುಕೊಂಡು ಆ ಪಕ್ಷವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬರುವ ಸಮರ್ಥ ನಾಯಕನನ್ನಾಗಿ ತಮ್ಮನ್ನು ತಾವು ರೂಪಿಸುವಂತಹ ಅನಿವಾರ್ಯತೆ ಕೂಡ ಇದೆ. ಈ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದ ಬಳಿಕ ವಿಜಯೇಂದ್ರ ಅವರಿಗೆ ಒಟ್ಟಿರುವಂತಹ ಸ್ಥಾನದ ಜವಾಬ್ದಾರಿಗೆ ಅವರು ಗೌರವವನ್ನು ಅಂತ ಸಲ್ಲಿಸಬಹುದಾಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಓಕೆ, ಧನ್ಯವಾದ ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ. ಮೋಹನ್ ಸರ್.